ಪುಣ್ಯವರ ತಾಯಿ ತಂದಿ ಚಂದ ನೀವು ಶಾಂತ ರೀತಿ ದಿಂದ ಕೊಂತ ಕೇಳ ನಮ್ಮ ನಿಮ್ಮ ಜನ್ಮ ಆಗುದ ನೋಡಿ ಈ ಪವನ ಧರಣಿ ಒಳಗ ಹುಟ್ಟಿ ಬಂದ ನಮ್ಮ ಮೌನ ಶರಣ ಹುಟ್ಟಿ ಬಂದ ಹೇಳ್ತಾನ ನಿಮಗ ಮಧುರ್ಬ ಎನ್ನ ಕುಂತ ಕೇಳಿ ನೀವು ಎನ್ನ ಅವನ ತಲಿಭಾಗ ನೀವು ಶಾಪರಿ ತಿಳಿದ ಕುಂತ ಕೇಳಿ ಪ್ರತಿಭಾಗ ಮೌಲಿ ಶರಣ ದಿನ ಪ್ರತಿ ಏನ ಮಾಡುತ್ತಿದ್ದ ಆವಾಗ ಐದ ಹೊತ್ತ ನಮದ ಮಾಡುತ್ತಿದ್ದ ಧವಣಿಯ ಭಾಗ ಏ ದಿನ ಬೇಗು ಬೆಳಗ ಅಲ್ಲನ ಧ್ಯಾನ ಮಾಡುತ್ತಿದ್ದ ಒಳಗ ಅವನ ಮಾಡಿದ ಕತಿಯವಾಗ ಹೇಳಿದ್ರೆ ಏ ಮೌಲಾದಿ ಶರಣರು ಏಕನಿಷ್ಠ ವಾರ ಐದ ಹೊತ್ತ ನಮದ ಮಾಡುತ್ತಿದ್ರ ಭೂಮಿ ತಿಳಿದಾಗ ಆಗ ಭಾವ ಸಾಹಿಬ ಭಕ್ತ ಬಂದರ ನೋಡುವಾಗ ಆಗ ಕೈಲಾಸದಿಂದ ಪರಮೇಶ್ವರ ಬಂದರ ಬಂದ ಭಾವ ಸಾಹೇಬ ಅಲ್ಲಿ ಏನ ಆಗಿದ್ದಿ ಹೇಳ್ತಾನ ಕೇಳಿ ಕೊಂದ ಕವಾಗ ಏ ಅಲ್ಲನ ರೂಪ ಇರದ ಬಂದ ಭಾವ ಸಾಹೇಬ ಹೇಳ ಮಕ್ಕಳ ಮದುವೆ ಐತಿ ಹೇಳ ತನ್ನ ಮನೆಯಾಗ ಎರಡನೂರ ಹಣ ಬೇಕಾಗ್ಯಾವ ತಂದೆ ಮನೆಯಾಗ ಇವ ಭವನಿ ಶರಣ ದಾನ ಸುರ ಇದ್ದಾವಾಗ ಸೂರ ಕರ್ಣ ಅಂತ ಹೆಸರ ಐತಿ ಜಗದ ಒಳಗ ನಿನ್ನ ಶೇವಕ್ಕಾಗಿ ಬಂದನ ನಾನು ಧರ್ಮ ಯಾವ್ಯಾಗ ಹೆಂಗ ಆಗ ಮೌನಲಿ ಶರಣಗ ಬರತನ ಎತ್ತ ಆಗಿನ ಗಾಗ
ಒಂದು ದುಡ್ಡ ಸಹಿತ ಇದ್ದಿರಲಿಲ್ಲ ಬಹುದರಿ ಶಾರಿಗ ಏ ಮಣಿಯ ಒಳಗ ಕಾಳ ಇಲ್ಲ ಮಣಿಯ ಒಳಗ ಹಣ ಇಲ್ಲ ಆಗ ಎಂತ ಕಾಕ ತಂದ ಇದ್ದ ಅನ್ನವಾಗ ಹೇಳ್ತಾರ ಪಾತಿ ಮನೆಯದಲ್ಲಿ ಒಬ್ಬ ಬಾಬ ಸೈಬ ಎಂದೂರ ಹಣ ಕೇಳ ಎರಡನೂರ ಹಣ ಅವ ಕೊಡಬೇಕಾದ್ರೆ ಮಾಡ್ಯಾನ ಹೆಂಗ ಹಶನಿ ಹುಶನಿ ಮಕ್ಕಳ ಎತ್ರ ಅವರ ಮನೆಯಾಗ ಇಲ್ಲಿ ಏನಾಗುತ್ತೆ ಚಿತ್ತಮ್ಮ ಏನಾಗ್ತದ ಯಾವ ನೋಡ್ರಿ ಯಾವನ ಕೃತ ಪ್ರೇತಾವಳೊಳಗ ಯಾವ ನಮ್ಮ ದ್ವಾಪಾರ್ವಿಕದೊಳಗ ಹೌದು ಯಾರಪ್ಪ ಅಂದ್ರೆ ಮೌಲಾದಿ ಶರಣರನ್ನು ಅಂತವ್ರು ದೊಡ್ಡ ಮಹಾತ್ಮರಿದ್ರು ಹೌದಲ್ಲ ಮಹಾತ್ಮರು ಮೌಲಾದಿ ಶರಣರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆ ದಿನಂಪತಿ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಾನ ಧ್ಯಾನವನ್ನ ಮಾಡ್ತಿದ್ರು ಹೌದು ದಿನಂಪತಿ ಐದು ಹೊತ್ತು ಹೋಗಿ ಕೇಳಿದ್ರೆ ನಮಾಜ್ ಮಾಡ್ತಿದ್ರು ಯಾವತ್ತು ಪರಮಾತ್ಮನ ಧ್ಯಾನವನ್ನ ಮಾಡ್ತಿದ್ರು ಹೆಸರು ಬಂದಿತ್ತ ಅವರಿಗೆ ಅದಕ್ಕಾಗಿ ಅವಾಗ ಏನಾಗಿತ್ತಪ್ಪ ಅಂತಂದ್ರೆ ಬೇಕಾದಂತ ಬಡತನ ಇದ್ರು ಸಹಿತ ಆ ಮೌಲಾದಿ ಶರಣರಿಗೆ ಏನಾಗಿತ್ತಪ್ಪ ಅಂದ್ರೆ ದಾನಸೂರ ಕರ್ಣ ಅಂತ ಕೇಳಿದ ಜಗತ್ತುಗಳ ಹೆಸರು ಬಂದ ಬಿಟ್ಟಿತ್ತು ಹೌದೌದು ಅವಾಗ ಏನಾಯ್ತಪ್ಪ ಅಂತಂದ್ರೆ ಒಂದಾನೊಂದು ಕಾಲದಾಗ ಏನ್ ಮಾತಾಡ್ತ ಯಾರಪ್ಪ ಅಂತಂದ್ರೆ ಒಬ್ಬ ಭಿಕ್ಷುಕ ರೂಪವನ್ನು ಧಾರಣ ಮಾಡಿ ಬಾಬ ಸಾಹೇಬ ಸ್ವತಃ ಪರಮಾತ್ಮ ಚಾಡಿಯನ್ನು ಬರ್ತಾನೆ ಅವಾಗ ಏನ್ ಮಾಡ್ತಾನೆ ಇವನ ಭಕ್ತಿವನ್ನು ಪರೀಕ್ಷೆ ಮಾಡ್ಬೇಕಂತೇಳಿ ಕೇಳಿದ ಬಾಬ ಸಾಹೇಬನ ವೇಷವನ್ನು ಹಾಕೊಂಡು ಪರಮಾತ್ಮ ಎಲ್ಲಿಗೆ ಬಂದ ಮೌಲಾದಿ ಶರಣರ ಹತ್ತಿರ ಬಂದ ಅವಾಗ ಏನಂತಾನ ಬಂದು ಮೌಲಾದಿ ಶರಣರ ಹತ್ತಿರ ಬಂದು ಬಾಬ ಸಾಹೇಬ ಕೇಳ್ತಾನ ಏಯಪ್ಪ ಏ ತಂದೆ ಏ ಜಗದ ಬರಿತ ಅಲ್ಲ ನನ್ನ ಮನಿ ಒಳಗ ಮಕ್ಕಳ ಮದಿಗೆ ಇಟ್ಕೊಂಡೀನಿ ನನ್ನ ಮನಿ ಒಳಗ ನನ್ನ ಹತ್ತಿಲ್ಲ ನನ್ನ ಹತ್ತಕ್ಕೆ ಒಂದು ರೂಪಾಯಿ ದುಡ್ಡು ಇಲ್ಲ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಅದಕ್ಕಾಗಿ ನನಗೆ ಬಹಳ ಕಷ್ಟ ಅದ ನನ್ನ ಮಕ್ಕಳ ಮದುವೆ ಮಾಡಬೇಕಾಗಿತ್ತು ಹೋಯಪ್ಪ ಅಂತೇಳಿ ಸಾಂಗ ನಮಸ್ಕಾರ ಹಾಕಿದ ಅವಾಗ ಏನಂತಾರಪ್ಪ ಮೌಲಾದಿ ಶರಣರು ಮೌಲಾದಿ ಶರಣರು ಅಂದ್ರು ಅವಾಗ ನಾನ ಧ್ಯಾನ ಏನಾಯ್ತಪ್ಪ ಅಂತಂದ್ರೆ ದಾನಸೂರ್ ಅಂತ ಹೇಳಿ ಹೆಸರು ಬಿದ್ದಿತ್ತು ನಡೀತಿದ್ದಿಲ್ಲ ಅಲ್ಲಿ ಅವ ಮೌಲಾದಿ ಶರಣ ಸುಳ್ಳು ಮಾತಾಡಕ್ ಬರ್ತಿದ್ದಿಲ್ಲ ಅವಾಗ ಹೇಳ್ತಾನ ಮೌಲಾದಿ ಶರಣ ಆಯ್ತಪ್ಪ ನಿನಗ ಕಷ್ಟ ಬಂದ ಹೊತ್ನಾಗ ಯಾಕಂದ್ರೆ ನನ್ನ ಹೆಸರು ಕೇಳಿಕೇನೆ ನೀ ಬಂದಿ ಅಂದ್ರೆ ನಿನಗೆ ನಾ ಹಳ್ಳಿ ಕಳ್ಸಂಗಿಲ್ಲ ಎರಡ್ನೂರು ರೂಪಾಯಿ ನಿನಗೆ ಹಣ ತಂದು ಕೊಡ್ತಾರಂತ ಮಾತು ಕೊಟ್ಟು ಬಿಟ್ಟ ನಮ್ಮನ್ನು ನೋಡಿಲ್ಲ ಎರಡ್ನೂರು ತಂದು ಕೊಡ್ತಾರಂತ ಮಾತ್ರ ಹೇಳಿದಪ್ಪ ನನಗ ನಿನ್ನ ಕೈ ಒಳಗಿನ ಪ್ರಾಮಾಜ್ ಕೊಡ ಅಂತ ಹೇಳಿದ ಅದು ವಚನ ಪಟ್ಟು ಹೇಳ್ಬೇಕಲ್ಲ ನೀ ವಚನ ಪಟ್ಟು ಹೇಳು ಎರಡ್ನೂರು ರೂಪಾಯಿ ನೀ ತಂದು ಕೊಡ್ತೀನಿ ನನಗೆ ನಿನ್ ವಿಶ್ವಾಸ ಇಲ್ಲ ನನಗೆ ಗುರುತಿಲ್ಲ ನನಗೆ ವಚನ ಕೈ ಒಳಗೆ ಕೊಡು ನೀ ಅಂದ್ರೆ ತಂದು ಕೊಡ್ತಾನ ಅಂತ ಹೇಳಿದ ಯಾವ ಬಾಬ ಸಾಹೇಬ ಹೇಳಿದ ಅವಾಗ ಏನ್ ಮಾಡ್ತಾರಪ್ಪ ಅವಾಗ ಏನ್ ಮಾಡಿದ್ರು ಯಾರು ನನ್ನ ಮೌಲಾದಿ ಶರಣರು ಆಯ್ತು ತುಂಬಾ ಸಂಕೋಚ ಇಲ್ಲ ಅವ್ರ ಏನ್ ಮಾಡಿದ ಯಾವ ನನ್ನ ಮೌಲಾದಿ ಶರಣ ಹಸ್ತವನ್ನ ಕೈ ಒಳಗೆ ವಚನ ಪಾಠ ಬಿಟ್ರ ಅವಾಗ ವಚನ ಪಟ್ಟ ವಚನ ಪಾಠಕ್ಕೆ ಮೌಲಾದೇಶ್ವರನ ದಿನಂಪತಿ ಏನ್ ಮಾಡ್ತಿದ್ದ ಐದು ಹೊತ್ತು ನಮಾಜ್ ಮಾಡ್ತಿದ್ದ ಐದು ಹೊತ್ತು ನಮಾಜ್ ಮಾಡ್ತಿದ್ದ ಮಾಡಿ ಮನಿಗೆ ಹೋಗ್ತಿದ್ದ ಮರಳಿ ಬರ್ತಿದ್ದ ನಮಾಜವನ್ನು ಮಾಡ್ತಿದ್ದ ಯಾರ ಅಲ್ಲಾನ ಜ್ಞಾನದೊಳಗೆ ಮಗ್ನ ಆಗಿ ಬಿಟ್ಟಿದ್ದ ಮೌಲಾದೇಶ್ವರನರು ಮೌಲಾದೇಶ್ವರನರು ಮಗ್ನ ಆಗಿ ಕೂತಿದ್ರು ಅವಾಗ ವಿಚಾರ ಮಾಡಿದ್ರು ಇನ್ನೇನು ಮಾಡ್ಬೇಕು ಅನ್ನೋ ಅಂತ ದಿಕ್ಕ ದೋಚಲಿಲ್ಲ ನನ್ನ ಮೌಲಾದೇಶ್ವರ ಮನೆಯಾಗ ಉಳ್ಳಾಕ ಮನೆಯಾಗ ಉಳ್ಳಾಕ ಅಂದ್ರೆ ನೋಡ್ರಿ ಕಡಿತ ಅಂದ್ರೆ
ಯಾಕನ ಒಂದು ಕಾಳು ಜ್ವಾಳ ಇದ್ದಿದ್ದಿಲ್ಲ, ತಿನ್ಬೇಕಂದ್ರ ಹೋಗಿ ಕೇಳಿದ್ರೆ ರೊಟ್ಟಿ ದುಡಿ ಒಳಗಿದ್ದಿದ್ದಿಲ್ಲ, ಬೇರೆ ಅರಿವಿ ಉಡ್ಬೇಕಂದ್ರ ಯಾವ್ದು ಬೇರೆ ಒಂದ ಬಟ್ಟಿ ಇದ್ದಿದ್ದಿಲ್ಲ, ಒಂದೇ ಸಿರಿ ಉಡ್ತಿದ್ರು. ಅವಾಗ ಫಾತಿಮಾ ಬರೀ ಒಂದ ಸಿರಿವನ್ನು ಉಡ್ತಿದ್ರು, ಬಿಬಿ ಫಾತಿಮಾ ಒಂದ ಸಿರಿ ಉಡ್ತಿದ್ರು. ಅವಾಗ ಬಂದು ಹೇಳ್ತಾನ, ಹೆರದಿ ಮುಂದೆ ಹೇಳ್ತಾನ ಮೌಲಾನಿ ಶರಣ ಏನಂತಾರಪ್ಪ ಅಲ್ಲ, ಬಾಬಾ ಸಾಹೇಬ ಬಂದು ಕೇಳಿದ 200 ಹಣವನ್ನು ನನಗೆ ಕೇಳ್ಯಾನ, ಅದಕ್ಕಾಗಿ ಅವಾಗ 200 ಹಣ ಕೊಡ್ಬೇಕಾಗಿತ್ತಂದಾಗ ಅವಾಗ ಮನೆಯೊಳಗ ಮುದ್ದು ಮಕ್ಕಳು ಇದ್ರೆ ಮುದ್ದು ಮಕ್ಕಳು ಯಾರಪ್ಪ ಅಂತಂದ್ರ, ಯಾರು ಹಶಿನಿ ಮತ್ತು ಹುಶಿನಿ ಅನ್ನೋ ಅಂತ ಇಬ್ರು ಗಂಡಸ ಮಕ್ಕಳು ಹುಟ್ಟಿದ್ರು, ಅಂತ ಬಡತನ ಇದ್ರು ಸಹಿತ ಮಕ್ಕಳು ಹೆಂಗ ಬೆಳೆಸಿದ್ರಪ್ಪ ಅಂತಂದ್ರ, ಒಂದ ಸೌತಿಕಾಯಿ ರೂಪದಾಗ ಬೆಳೆಸಿಬಿಟ್ಟಿದ್ರು. ಚೆನ್ನಾಗ ಬೆಳೆಸಿದ್ರು, ಹುಡುಗರಿಗೆ ಏನೋ ಕಡಿಮೆ ಇಟ್ಟಿದ್ದಿಲ್ಲ. ಅವಾಗ ಮೌಲಾನಿ ಶರಣ ವಿಚಾರ ಮಾಡಿದ, ವಿಚಾರ ಮಾಡಿದ, ಹೋಗಿ ಎರಡೂ ಮಕ್ಕಳನ್ನು ಒಯ್ದ ಕೆರೆಯಿಂದ ಹೋಗಿ ಸಾಹುಕಾರ ಮನೆ ಒಳಗೆ ರೊಕ್ಕ ಒಯ್ಯಿಟ್ಟ ಕೆರೆಯಿಂದ ಒತ್ತಿ 200 ಹಣವನ್ನ ತಂದು ಕೊಡ್ಬೇಕು ಬಾಬಾ ಸಾಹೇಬ್ ಅಂತ ಹೇಳಿ ವಿಚಾರ ಬಂತು. ಅವಾಗ ಏನ್ ಮಾಡಿದ ಮೌಲಾನಿ ಶರಣರು, ಏನಂತಾರಪ್ಪ ಮೌಲಾನಿ ಶರಣ, ಎರಡೂ ಮಕ್ಕಳನ್ನ ಒಂದ ಬಲಿಕಿನ ಕೈಯಾಗಿ ಹಿಡ್ಕೊಂಡ, ಒಂದ್ ಎಡಕಿನ ಕೈ ಒಳಗೆ ಹಿಡ್ಕೊಂಡ ಕೆರೆಯಿಂದ ಎರಡೂ ಮಕ್ಕಳನ್ನ ತಗೊಂಡು ಕೇಳಿದ ಸಾಹುಕಾರ ಮನೆಗೆ ಹೋದ. ಸಾಹುಕಾರ ಮನೆಗೆ ಹೋದ, ಸಾಹುಕಾರ ಮನೆಗೆ ಹೋದಾಗ ತಮ್ಮ ಸಾಹುಕಾರ ಮನೆ ಒಳಗೆ ಒಂದು ನಗದು ಬೇರೆ ಆಗಿತ್ತು. ತಮ್ಮ ಏನಾಗಿದ್ರಪ್ಪ ಆ ಸಾಹುಕಾರ ಮನೆ ಒಳಗೆ ಎಷ್ಟೋ ವರ್ಷ ಆದ್ರೂ ಸಹಿತ ಸಾಹುಕಾರಕ ಮಕ್ಕಳು ಇದ್ದಿದ್ದಿಲ್ಲ. ಅವಾಗ ಯಾರಪ್ಪ ಅಂದ್ರ, ಮೌಲಾನಿ ಶರಣ ಎರಡೂ ಮಕ್ಕಳು ತಗೊಂಡು ಹೋದ, ಹೋದಾಗ ನಿನಗೆ ಎಷ್ಟು ಬೇಕಾದ್ರೂ ಅಕ್ಕಂತ ಕೇಳಿದ. ಕೇಳಿದಕೊಂಡೇ ಹೇಳ್ತಾನೆ ಮೌಲಾನಿ ಶರಣ, ನನಗೆ ಏನಾದ್ರು ರೊಕ್ಕ ಬೇಡ, ಏನು ಬೇಡಪ್ಪ, ನನಗೆ ಕೇವಲ ಬರೀ ಒಂದು 200 ರೂಪಾಯಿ ರೊಕ್ಕ ಬೇಕಾಗ್ಯದ. ಹೌದೌದು, 200 ರೂಪಾಯಿ ರೊಕ್ಕ ಬೇಕಾಗ್ಯದ ಅಂದಾಗ ಹೇಳಿದ ಅವ ಸಾಹುಕಾರ ಹೇಳ್ತಾನ, ಏನಂತ ಸಾಹುಕಾರ, 200 ರೊಕ್ಕ ಕೊಡ್ಬೇಕಾದ್ರ ನಾ ಹಂಗ ಕೊಡಂಗಿಲ್ಲ, ಕರಾರ ಪತ್ರ ಮಾಡಿ ಕೊಡ್ತಾ ಅಂತ ಹೇಳಿದ. ಯಾವ ಸಾಹುಕಾರ ಹೇಳಿದ, ಹೌದೌದು, ಯಾಕ ಕರಾರ ಪತ್ರ ಮಾಡಿ ಕೊಡದಂದ್ರನ, ಒಟ್ಟ ಸಂಜೆ 6 ಹೊಡೆದ ಸೂರ್ಯ ತಾಯಿ ಹೊಟ್ಟೆಗೆ ಹೋಗ್ಬಿಡದನ, ನೀ ಬಂದು ಕೇಳಿ ಎರಡು ಮಕ್ಕಳನ್ನ ಒಯ್ತನ ತಿಳ್ಕೆ, ನನಗ ಕರಾರ ಪತ್ರವನ್ನ ಬರದಕ್ಕೆ ಸಹಿ ಮಾಡಿ ಹೋಗು, ನೀ 200 ರೂಪಾಯಿ ತಗೊಂಡು ಹೋಗಂತ ಹೇಳಿಬಿಟ್ಟು. 200 ರೂಪಾಯಿ ತಗೊಂಡು ಹೋಗಿ ಹೊತ್ತು ಮುಳುವಾಗ ತಂದು ಕೊಡ್ಬೇಕ, ಹೊತ್ತು ಮುಳುಗುದಾಗ ತಂದು ಕೊಡ್ಬೇಕು ಅಂತ ಹೇಳಿ 200 ರೂಪಾಯಿ ಏನ್ ಮಾಡಿದ, ಬಾಂಧವನ್ನ ಬರದಕ್ಕೆ ಕರಾರ ಪತ್ರ ಬರೆಸಿ ಪಾಠಕ್ಕೇರಿದ 200 ರೂಪಾಯಿ ಹಣ ತಗೊಂಡು ಭಾಗ. ನಿನ್ನ ಮಕ್ಕಳು ಹೊತ್ತು ಮುಳುಗುದೊಳಗೆ ನೀನ್ ರೊಕ್ಕ ತಂದು ಕೊಟ್ಟಿಪ್ಪ ಅಂತಂದ್ರೆ ನಿನ್ನ ಮಕ್ಕಳು ಜೋರ ಕಳ್ತಾ ಅದ್ರ ಒಳಗಡೆ ತಂದು ಕೊಡ್ಲಿಕ್ಕಂದ್ರೆ ನನ್ನ ಮಕ್ಕಳನ್ನ ತಿಳಿಕೆ ಅಂತ ಹೇಳಿಬಿಟ್ಟ. ಹೌದೌದು, ಅವಾಗ ಮುಂದೆ ಏನ ಕಟ್ಟಿ ಆಗ್ತದ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಾಗಿತ್ತು. ಮರಿ ಗುರುಸಿ ಈಗೇನ್ ಖಾಲಿ ಆಡವ್ರ ಪದನ ಆಡೋರು ಮಗನ ಮಗನೇ ಕೇಳಿದ್ರಲ್ಲ ಹಾಡು ಹಾಡು ಮುಂದೆ ಹೇಳ್ತೇನೆ. ಓ ಮೌಲಾನಿ ಶರಣರು ಎಲ್ಲ ಮಕ್ಕಳ ತಗೊಂಡ ಆಗ ಆಗ ಎರಡು ಮಕ್ಕಳ ತಗೊಂಡ ಒಯ್ದ ನಿಂತ ಆವಾಗ ಆಗ ಪಾತಿಮ ಜೋರ ಕಾರ ಅಳತಳ ತಂದ ಬಡಲಾಗ ಎರಡು ಮಕ್ಕಳ ಕೊಟ್ಟದ ಮಕ್ಕಳ ಕಸ್ಕೊಂಡು ಹೋಗ ಅಂತ ತಿಳಿದು ಪರಮಾತ್ಮ ಪಾತಿಮ ಅಂತ ನೋಡಿ ಆಗ ನೀನು ಕರಾರ ಪತ್ರ ತಗೊಂಡ ಬಾರು ಮೌಲಾನಿ ಮನೆಯಾಗ ನಿನಗ 200 ಹಣ ಕೊಡ್ತಾನಂತ ಹೇಳಾಗ ಆಗ ಕರಾರ ಪತ್ರ ಬರೆಸಿ ಸಹಿ ಮಾಡ್ಯಾನ ಅದಾಗ ಮೌನಲಿ ಕೈಯಾಗ ಕೊಟ್ರಿ ಆಗ ಹೌದು ಆಗ ಮೌನಲಿ ಶರಣರಿಗೆ ಚಿಂತಿ ಬಿದ್ದಿದ್ದ ತಾನ ಬರದಾಗ
ಏನಾಗ್ತದ್ರಪ್ಪ
ಇವ ಮೌಲಾನೀಶ್ವರ ತಗೊಂಡಕ್ಕೆ ಎರಡು ಮಕ್ಕಳನ್ನ ವೈದ್ಯಕೀಯ ಇಟ್ಟ. ಹೌದು, ಹಣ ಇಟ್ಟ, ಹಣ ಇಟ್ಟ ಕೂಡಲಿನ ಬಿಬಿ ಪಾತಿ ನಾಗ ಬಹಳ ಸಂಕಟ ಬೀಳಾಕಿತ್ತು. ಮನೆಯ ಮಕ್ಕಳು ದಿನ ಎದ್ದು ಕೂಡಲೇ ಮಕ್ಕಳ ಸೇವಾ ಮಾಡ್ತಿದ್ರು, ಮಕ್ಕಳ ತಿನ್ನಿಸ್ತಿದ್ರು, ಉಣಿಸ್ತಿದ್ರು, ಏನ್ ಬೇಕಾದ್ರೆ ಮಕ್ಕಳನ್ನ. ಹೌದು ಹೌದು, ಹಶನಿ ಹುಶನಿ ಮಕ್ಕಳು ಅಂದ್ರೆ ಸಾಮಾನ್ಯ ಮಕ್ಕಳು ಇದ್ದಿದ್ದಿಲ್ಲ ತಮ್ಮ. ಮನೆಯೆಲ್ಲ ಕತ್ತಲೆ ಬಿದ್ದಾಗ ಎಲ್ಲ ಏನಾಗಿ ಬಿಡಿತು, ಬಿಬಿ ಪಾತಿ ಮಗ ಮನೆ ಒಳಗೆ ಕತ್ತಲೆ ಬಿದ್ದಂಗ ಆತು, ದಿಕ್ಕು ದೋಷದಂಗ ಆಗ್ಬಿಡ್ತು ಬಿಬಿ ಪಾತಿ ಮಗ. ಏನ್ ಮಾತ್ರ ಬಿಬಿ ಪಾತಿ ಮಾತಾಳ ಮನದೊಳಗ, ಏ ಪರಮಾತ್ಮ, ಏ ಭಗವಂತ, ಏ ಅಲ್ಲ ಅಲ್ಲ, ಎರಡು ಮಕ್ಕಳ ಕೊಟ್ಟಿರ್ತಕ್ಕಂತ ಮಕ್ಕಳನ್ನ ತಗೊಂಡಿಕ್ಕೆ ಅಂತ ಹೊತ್ತು ಹೊಂದುದ್ರಾಗ ತಗೊಂಡು ಹೋಗಲ್ಲ ಪರಮಾತ್ಮ, ಕತ್ತಲ ಮಾಡಿ ನನ್ನ ಮನೆ ಒಳಗ ಅಂತೇಳಿ ಚಿಂತೆ ಮಾಡ್ತಾಳಿ. ಒಳಗೆ ಕೊರಕೋತ ಕೊರಕೋತ ಕಣ್ಣ ನೀರವನ್ನ ಏಕಕಾಲ ಸದಾಕಾಲ ಹೋಗ್ತಿರ್ತಾವ್ ಹೊಳಿ ಹರಿದಂಗ ನೀರು ಹರಿದು ಹೋಗ್ತಿರ್ತದ. ಮೌಲಾನೀಶ್ವರನರು ಹೋಗಿ ಕಿರಿದ ನಮಾಜ್ ಬಣ್ಣ ಮುಗಿಸ್ಕೊಂಡು ಮನೆಗೆ ಬಂದ್ರು. ಅವಾಗ ಮನೆಗೆ ಬಂದ ನೋಡ್ಬಿಡುದನ ಏನಾಗಿತ್ತಪ್ಪ ಅಂತಂದ್ರೆ, ಈ ಪಾತಿಮಾ ಧಾರಾಕಾರವಾಗಿ ಅಳ್ಕೋತ ಕೂತಿದ್ರು. ಅವಾಗ ಪರಮಾತ್ಮ ಒಂದು ವಿಚಾರ ಮಾಡಿದ, ಇವರು ಮಾಡಿರ್ತಕ್ಕಂತ ಭಕ್ತಿ, ಇವರು ಮಾಡಿರ್ತಕ್ಕಂತ ಫಲ, ಇವರು ಮಾಡಿರ್ತಕ್ಕಂತ ಸೇವೆ, ಇವರು ಮಾಡಿರ್ತಕ್ಕಂತ ಏನ್ ಮಾಡಿದ ಭಗವಂತ ಸತ್ಯ ಅಂತ ತಿಳಿದ್ರು. ಸತ್ಯದಿಂದ ಇವರ ಜಗತ್ತದೊಳಗ ದೊಡ್ಡವರದಾರ ಅಂತ ತಿಳ್ಕೊಂಡು ಇವರು ಭಕ್ತಿಗೆ ಮೇಚಿಕೆ ಅಂತ ಪರಮಾತ್ಮ ಏನ್ ಮಾಡಿದ, ಎರಡು ಕಣ್ಣೊಳಗಿನ ಏನ್ ಮಾಡ್ತಿದ್ದ ನೀರು ಹೋಗುವ ಸಂದರ್ಭದಾಗ, ಅವಾಗ ಎರಡು ಕಣ್ಣಿನ ಒಳಗಿನ ಏನ್ ಮಾಡಿದ, ನಮ್ಮಪ್ಪ ಮುತ್ತುಗಳನ್ನ ಕೊಟ್ಟ ಪರಮಾತ್ಮ. ಎರಡು ಮುತ್ತುಗಳನ್ನ ಕೊಟ್ಟ ಅವನ ಮುತ್ತುಗಳನ್ನ ತಗೊಂಡಿಕ್ಕೆ ಅಂತ ಕೈ ಒಳಗೆ ಹಿಡ್ಕೊಂಡು ಕೂತಳು ಪಾತಿಮಾ. ಮುತ್ತುಗಳನ್ನ ತಗೊಂಡ ಕೈ ಒಳಗೆ ಹಿಡ್ಕೊಂಡು ನೋಡ್ತಾಳ, ನೋಡ್ಕೋತ ತನ್ನ ಅಂತರಂಗದೊಳಗಿನ ಆತ್ಮದೊಳಗಿನ ಕಣ್ಣನ್ ನೀರು ಹಂಗ ದಳದಳದಳದಳ ಹೋಗ್ತಿರ್ತಾವ, ದಳದಳದಳ ಹೋಗ್ತಿರ್ತಾವ. ಅವಾಗ ಹೇಳ್ತಾಳ ಗಂಡನಿಗೆ, ಹೇಳ್ತಾಳ ಯಾರು, ಪಾತಿಮಾ ಹೇಳ್ತಾಳ. ಜೊತೆಗೆ ಮನೆಗೆ ಬಂದ್ರು ಅಷ್ಟು ಏನ್ ಮಾಡಿದ್ರು, ಮೌಲಾನೀಶ್ವರನರು ಮನೆಗೆ ಬಂದ್ರು ನಮಾಜ್ ಮುಗಿಸ್ಕೊಂಡ. ಹೇಳ್ತಾರ, ಹೇ ಪತಿದೇವ ನೀನು ನನ್ನ ಕೈ ಒಳಗೆ ಎರಡು ಮುತ್ತುಗಳನ್ನ ಭಗವಂತ ಬಂದಕ್ಕೆ ಕೊಟ್ಟಾನ, ಈ ಮುತ್ತುಗಳನ್ನ ತಗೊಳಕ್ಕೆ ಹೋಗಿ ಕೇಳಿದ ಎಲ್ಲಿ ರಟ್ಪಾಟಕ್ಕೆ ಮಕ್ಕಳನ್ನ ತಗೊಂಡು ಬಾ ಅಂತ ಹೇಳಿದ್ರು. ಯಾರು ಮಾರಿ ಹೋದಕ್ಕೆ ಮಾರಿ ಕಾಯಮರ ಸನೇಕ ಬಂದದ, ಹೋಗಿ ಕೇಳಿದ ಸೂರ್ಯರ ಮುಳುಗಾವದಾನ, ಅದಕ್ಕಾಗಿ ಹೋಗಿ ಕೇಳಿದ ಎರಡು ಮಕ್ಕಳನ್ನ ಹೋಗಿದ್ರು ಒತ್ತಿ ಇಟ್ಟದ ಮಕ್ಕಳನ್ನ, ಈ ಮುತ್ತುಗಳನ್ನ ಬಾಜಾರದಾಗ ಮಾರಿ ಕೇಂದ್ರ ನನ್ನ ಎರಡು ಮಕ್ಕಳನ್ನ ತಗೊಂಡು ಬಾ ಅಂತ ಹೇಳಿದ್ರು. ಅವಾಗ ಏನ್ ಮಾಡ್ತಾರಪ್ಪ ಶರಣರು, ಅವಾಗ ಶರಣರು ಏನ್ ಮಾಡಿದ್ರು, ಆ ಎರಡು ಮುತ್ತುಗಳನ್ನ ಕೈ ಒಳಗೆ ಹಿಡ್ಕೊಂಡ್ರು. ಎರಡು ಮುತ್ತುಗಳನ್ನ ಕೈ ಒಳಗೆ ಹಿಡ್ಕೊಂಡ್ರು, ಮೌಲಾನೀಶ್ವರನಾಗ ದಿಕ್ಕು ಬದಲಾದಂಗ ಆಯ್ತು, ದಿಕ್ಕು ದೋಚದಂಗ ಆಯ್ತು. ಎಲ್ಲಾರ್ಗಿ ಕೇಳಿದ್ರು, ಸಮಯರ ಹಂಗ ಓರ್ತಾ ಇತ್ತು. ಅವಾಗ ಹೇಳಿದ್ದ ಸಾಹುಕಾರ, ಸೂರ್ಯ ಹೊತ್ತು ಮುಳುಗು ಕೊಡದ ನೀ ಬಂದು ನಿನ್ನ ಮಕ್ಕಳನ್ನ ಒಯ್ಯಬೇಕಂತ ಹೇಳಿದ್ದ. ಅವಾಗ ಮೌಲಾನೀಶ್ವರನಾಗ ಚಿಂತೆ ಬಿತ್ತು. ಮೌಲಾನೀಶ್ವರನರು ಬಾದ್ರು ಬಾಜಾರ ಒಳಗೆ ಹೋಗಿ ಎರಡು ಮುತ್ತುಗಳನ್ನ ಇಟ್ಕೊಂಡು ಕೊಟ್ರು. ಮಾರಾಕ ಹೋಗಿ ಇಟ್ಕೊಂಡು ಕೂತ್ರು. ಎಷ್ಟೋ ಜನಸಂಖ್ಯೆ ಹಾದು ಹೋಗ್ತಾರ, ಎಷ್ಟೋ ಹೆಣ್ಮಕ್ಳು ಬರ್ತಾರ, ಎಷ್ಟೋ ಗಂಡಸರು ಹೋಗ್ತಾರ, ಎಲ್ಲಾರು ಬಾದ್ರು ಸಹಿತ ಮುತ್ತುಗಳನ್ನ ಯಾರು ನೋಡಲಿಲ್ಲ, ಯಾರು ಕೇಳಿಲ್ಲ, ಯಾರು ಕೇಳಲಿಲ್ಲ, ನೋಡಿ ನೋಡಿ ಹಂಗೆ ಹೊಂದ ಬಿಟ್ರು. ಅವಾಗ ಏನ್ ಮಾಡ್ತಾರ ಸ್ವತಃ ಪರಮಾತ್ಮ. ಅವಾಗ ಏನಾಯ್ತು, ಮೌಲಾನೀಶ್ವರನಾಗ ದಿಗಲು ಬಿಡದಂಗ ಆಯ್ತು, ಮುಗುಳು ಕಳಿಸಿ ಮ್ಯಾದ ಬಿದ್ದಂಗ ಆಯ್ತು. ಪರಮಾತ್ಮ ಹಗಲ ಬಿರಳು ನಿನ್ನ ಜ್ಞಾನ ಮಾಡ್ತಾನೋ, ನಿನ್ನ ಮಗನದಾಗದನು, ನಿನ್ನ ಬಿಟ್ಟನ ಯಾವುದು ಜ್ಞಾನ ಮಾಡಂಗಿಲ್ಲ ಪರಮಾತ್ಮ, ಏಕಾಕಾರವಾಗಿ ನಿನ್ನ ಜ್ಞಾನದೊಳಗ ಕೂತನೋ ಪರಮಾತ್ಮ ಅಂತ ಹೇಳಿಕೊಂಡ ಅಲ್ಲನ ಜ್ಞಾನ ಮಾಡ್ತಿದ್ದ. ಅವಾಗ ಏನ್ ಮಾಡಿದ ಪರಮಾತ್ಮ, ದರಿಗಿಳಿದು ಬಂದಕ್ಕೆ ಕೈಲಾಸದಿಂದ ಬಂದಕ್ಕೆ ಪರಮಾತ್ಮನ ಸ್ವರೂಪ ಆಗಿ ಒಂದು ಸಾಹುಕಾರ ವೇಷವಾಗಿ ಬಂದ. ಸಾಹುಕಾರ ವೇಷವಾಗಿ ಬಂದ ಕೇಳ್ತಾನ, ಏನಂತಾನ, ಈ ಮುತ್ತಿನ ಬೆಲೆ ಎಷ್ಟಪ್ಪ ಅಂತ ಕೇಳಿದ. ಅವಾಗ ಮುತ್ತಿನ ಬೆಲೆ ಎಷ್ಟು ಅಂತ ಕೇಳ್ತಾನ ಪರಮಾತ್ಮ. ಅವಾಗ ನೋಡ್ರಿ ಮೌಲಾನ ಶರಣರವರು ಎಂತ ದೊಡ್ಡ ಮನಸ್ಸ, ಬೇಕಾದಷ್ಟು ಮುತ್ತಿನ ಬೆಲೆ ಕಟ್ಟಕ್ಕೆ ಹಾಕಿದಿಲ್ಲ, ಅದನ್ನ ಬೆಲೆ ಹೇಳಿದ್ರೆ ಬೇಕಾದಟ್ಲೆ ಕೋಟಿ ಗಟ್ಲೆ ಆಗ್ತಿತ್ತು, ಕರೋಡೋಪತಿ ಗಟ್ಲೆ ಆಗ್ತಿತ್ತು ಸಹಿತ. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಶರಣರು ಆಶೆ ಮಾಡ್ಲಿಲ್ಲ, ದುಡ್ಡಿಗೆ ಆಶೆ ಮಾಡ್ಲಿಲ್ಲ, ಬರೀ ಬಂಗಾರಕ್ಕೆ ಆಶೆವನ್ನ ಮಾಡ್ಲಿಲ್ಲ. ಅವಾಗ ಹೇಳ್ತಾರ, ಬೆಲೆ ಕಟ್ಟುದು ಆಗಂಗಿಲ್ಲಪ್ಪ, ನೀ ಕೊಟ್ಟಿರ್ತಕ್ಕಂತ ಮುತ್ತದವ ಭಗವಂತನ ಮುತ್ತದವ, ನನಗೆ ಕೇವಲ ಬರೀ 200 ಬೇಕಾಗ್ಯದ, 200 ಹಣ ಬೇಕಾಗ್ಯದ, 200 ರೂಪಾಯಿ ಕೊಟ್ಟು ಹೋಗಿರಿ, 200 ರೂಪಾಯಿ ಕೊಟ್ಟು ಬಹಿರಂದಾಗ. ಅವಾಗ ಹೇಳ್ತಾನ ಸಾಹುಕಾರ ವಿಚಾರ ಮಾಡ್ತಾನ, ಅವಾಗ ಪರಮಾತ್ಮನ ಸ್ವರೂಪ ಆಗಿ ಬಂದಿದ್ದ, ಅಲ್ಲ ಇವಾಗ ಬೆಲೆನ ಗೊತ್ತಿದ್ದಂಗ ಕಾಣಂಗಿಲ್ಲ ಅಂತ ಹೇಳ್ತಿದ್ದ. ಅವಾಗ ಏನ್ ಮಾಡ್ತಾನ, ಇದ್ರ ಎರಡು ಮೆಚ್ಚಿನ ಬೆಲೆ ಎಷ್ಟೈತಪ್ಪ ಅಂದ್ರೆ 1600 ರೂಪಾಯಿ ಬೆಲೆ ಅದ, 1600 ರೂಪಾಯಿ ಬೆಲೆ ಅದಂತ. 1600 ರೂಪಾಯಿ, 1600 ರೂಪಾಯಿ ತಗೊಂಡಿಕ್ಕೆ ಎಣಿಸಿಕೇನು ಏನ್ ಮಾಡಿದ, ಅವನ ಕೈ ಒಳಗ ಕೊಟ್ಟ ಕೊಟ್ಟೆ ನೋಡ್ರಿ, ಯಾವ ನನ್ನ ಮೌಲಾನೀಶ್ವರನರು ವಿಚಾರ ಮಾಡ್ತಾರ. ಏನಂತಾರಪ್ಪ,
ಮೌಲಾರಿ ಶರಣರು ವಿಚಾರ ಮಾಡಿದ್ರು, ಏ ಅಪ್ಪ ಸೌಕಾರ, ಏ ತಂದೆ ನನಗೆ ಎಷ್ಟು ಹಣ ತಗೊಂಡು ಏನ್ ಮಾಡ್ಲಿ ಅಪ್ಪ, ನನಗೆ ಎಷ್ಟು ಹಣ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದ ಬರೀ ಕೇವಲ 200 ರೂಪಾಯಿ ಹಣ ಬೇಕಾಗ್ಯಾವ, ನೀನು ಉಳಿಕಿದ ಹಣವನ್ನ ತುಂಬ ಅಂತ ಹೇಳಿ 200 ಟಿಶ್ಯೂಗಳಿಗೆ ಇಟ್ಟುಕೊಂಡು 1400 ರೂಪಾಯಿ ಅವನು ವಾಪಸ್ ಕೊಟ್ಟ ನನ್ನ ಮೌಲಾರಿ ಶರಣರು. ಈಗ ಯಾರ ನಮ್ಮ ಅಂತ ಅವ್ರ ಪೇರು ಸೀಕರ್ ಕೊಡ್ತೀವ್ರಿ, 1600 ಅಲ್ಲಿ ಇವತ್ತು ತಾನು 10,000 ಗಂಟೆ ಕೊಟ್ಟರು ಕಪ್ಪು ಮಗ ಪಟ್ಟಣ ಗೊತ್ತಿಲ್ಲ, ನನ್ ಕೆಸ್ಕೊಂಡು ಇಟ್ಕೊಂಡು ಕಿಶಾಕ್ರಿ ಬೇಡ್ರಿ ನೀವು ಇದ್ದಾಗ 16,000 ರೂಪಾಯಿ ರೊಕ್ಕ ಮುಗಿಸಿರಿ, 16,000 ರೂಪಾಯಿ ರೊಕ್ಕ ಮುಗಿಸಿರಿ ಅಂದ್ರ ಬಾಳಿ ಏನ ನೋಟ್ ಎರಡು ಹೊತ್ತಾಗ 1,000 ರೂಪಾಯಿ ಆಕೆ ಬಾಳಿ ಎತ್ತ ಬಂದವ್ರಿ ಎತ್ತ ನಂಗಿಲ್ಲ, ಆಕೆ ಕಿಶಾಗ ಹಾಕೊಂಡ್ಕೆ ಬ್ಯಾಗ್ನ ಹಾಕೊಂಡ್ಕೆ ಬದಕಿನ ಕಡೆಕಾಯಿ ಹೋಗ್ತಾರೆ. ಯಾಕಂದ್ರ ಈಗ ಹೆಂಗೈತಿಪ್ಪ ಅಂದ್ರ ತಮ್ಮ, ಯಾಕಂದ್ರ ಈಗ ಹೆಂಗ ಆಗಕೈತಿ ಅಂತಂದ್ರ ನಾವು ಮಾಡಿದ್ ನಾವು ಉಣ್ಬೇಕಾಗ್ಯದ. ಅದಕ್ಕಾಗಿ ನಾನು ಮಣಿಮೆ ಮದ್ಕೊಂಡ್ರ ಮಾತು ಹಿಂಗ ಹೇಳ್ತಾರ, ಹೇಳ್ತಾರಪ್ಪ ಅಂದ್ರೆ ಮದ್ಕೊಂಡ್ ಮಾಡಾದ್ರು ನೀ ಮಾಡಿದ ಅಗಲ ತಮ್ಮ ತಗಾದೇವ್ಯಾರಿಗೆ ಒಂದುಳದ ಅಗಲ ತಮ್ಮ ತಗಾದೇವ್ಯಾರಿಗೆ ಹುಟ್ಟಿ ಬಂದಿದ್ದರು ನಿಮಗೆ ಗಿರಣ್ಯ ಕಶಪದ ತ್ಯಾಗೆ ಹರಿ ಗಂಗೆ ಮಾಡುತ್ತಿದ್ದ ನಮ್ಮ ಅಪ್ಪ ಹೆಂಗ ಬರ್ತಾನ್ರಿ ಕವಿ, ನೀವ್ ಮಾಡಿದ್ದೆ ನೀನೇಂಡ ಈ ಕೈಲೆ ಮಾಡಿದ್ದು ಈ ಕೈಲೆ ಉಳಿಬೇಕಂತ ಕ್ಷಣ ಮಾತ್ರವಾಗಿ ಉಳಬೇಕಂತ ಹೇಳ್ಯಾರ. ಮೊದಲು ನೀವು ಮಾಡಿದ್ರು ನಿಮ್ಮ ಅಪ್ಪ ಮಾಡಿದ್ರು ಅವಾಗ ಏನಿತ್ತಂದ್ರ ತಮ್ಮ, ನಾವು ಮಾಡಿದ ಪಾಪಗಳನ್ನ ಏನಾಗ್ತಿತ್ತಂದ್ರ ನಮ್ಮ ಮಕ್ಕಳ ಕಾಲಕ್ಕೆ ತಿಳಿ ಹೋಗ್ತಿತ್ತು. ಈಗ ಮಾಡಿದ್ರಿ ಈ ಮಲಿಕಿನ ಕೈಲಿ ಮಾಡಿದ್ರೆ ಎಳಕಿನ ಕೈ ಒಳಗ ಆಗಿಲ್ಲದ ಕ್ಷಣ ಮಾತ್ರ ಎಲ್ಲ ಹುಡುಗ ಕಟ್ಕೊಂಡೆ ಹೋಗದಾಗಲೇ. ಅದಕ್ಕಾಗಿ ಮಾನವ ಜನ್ಮಕ್ಕ ಬಂದಿವ್ ಅಂದ್ರೆ ನಾವ್ ಹೆಂಗಿರ್ಬೇಕು, ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದಿವ್ ಅಂದ್ರೆ ತಮ್ಮ ನಮ್ಮಲ್ಲಿ ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನೋ ಅಂತಂದ್ ಮೊದಲು ಶ್ರೇಷ್ಠವಾಗಿರ್ಬೇಕು. ಯಾರ ಒಂದ ಬಡವರ ಬಲ್ಲಿ, ಒಂದ ಭಿಕ್ಷುಕನ ಬಲ್ಲಿ, ಒಬ್ಬ ಭಿಕ್ಷುಕನ ಬಲ್ಲಿ ನಮ್ಮ ಮನೆಗೆ ಬಂದಪ್ಪ ಅಂತಂದ್ರೆ ತಮ್ಮ ಬೇಕಾದಂತ ನಮ್ಮಲ್ಲಿ ಎಷ್ಟು ಬೇಕಾದಂತ ಬೆಳ್ಳದ ಬಂಗಾರ ನಮ್ಮ ಬ್ಯಾಂಕಿಗೆ ಹೋಗಿ ಒಂದ್ 60-70 ಕೋಟಿ ಗಟ್ಟಲೆ ರೊಕ್ಕ ಅದಾವ. ನನ್ನ ಒಂದ್ 5-6 ಟಿಪ್ಪರ್ ಗಾಡಿ ಅದಾವ, ನಮ್ಮ 3-4 ಜೀಪ್ ಗಾಡಿ ಅದಾವ, ಒಂದ್ 10-20 ಸೈಕಲ್ ಮೋಟರ್ ಅದಾವ, ಒಂದ್ 100 ಎಕರೆ ನನ್ನ ಜಮೀನ್ ಐತೆ ಅಂದ್ರೆ ಅಂತವ್ರಿಗೆ ಸಾಹುಕಾರ ಆಗಿರತ್ತಮ್ಮ. ಸಾಹುಕಾರ ಯಾರಿಗನ ಬೇಕಪ್ಪ ಅಂತಂದ್ರೆ ಕೇವಲ ಯಾರು ತಮ್ಮ ಮನಿ ಒಳಗೆ ದಿನಂಪಳ್ತಿ ಹೋಗಿ ದುಡದ್ಕೊಂಡನ ಬರ್ಲಿ ಅವ್ರು ಹೋಗಿ ದಿನಂಪಳ್ತಿ ಹೋಗಿ ದುಡದಕ್ಕೆ ಏನೊಂದು 500 ರೂಪಾಯಿ ಹಣವನ್ನ ತರ್ತಾರಲ್ಲ, ಆ ಸಂದರ್ಭದಾಗ ಯಾವ ಒಬ್ಬ ಬಡುಬಿಕಾರಿ ಭಿಕ್ಷುಕ ಮನೆಗೆ ಬಂದಂದ್ರೆ ಅವನಲ್ಲಿ ಇರ್ತಕ್ಕಂತ ಒಂದ ಅನ್ನವಾಗಲಿ ರೊಟ್ಟಿನ ಆಗಲಿ ನೀರನ ಆಗಲಿ ಇರ್ತಕ್ಕಂತ 1 ರೂಪಾಯಿ ಹಣವನ್ನವಾಗಲಿ ಅವ ಪಟ್ಟಿಕೆಯಲ್ಲಿ ಯಾವ ಇದು ಮಾಡ್ತಾನ ದಾನವನ್ನ ಅವನಂತ ಶ್ರೀಮತಿ ಜಗತ್ತೊಳಗಿಲ್ಲ ಜಗತ್ತೊಳಗಿಲ್ಲ ಅಂತ ಹೇಳ್ತಿದ್ರು. 1 ರೂಪಾಯಿ ಚಾರಣೆ ಭಾಗ ಪರಮಾತ್ಮ ತಮ್ಮ ಹೆಂಗಿತ್ತಂದ್ರ ನೋಡು, ಈಗ ಕಲಿಯುಗದೊಳಗೆ ತಮ್ಮ ಎಲ್ಲ ಕಲಿಕಾರ ಬಂದು ಬಿಟ್ಟದ, ಎಲ್ಲ ಕಂಪ್ಯೂಟರ್ ಈಗ ಬಂದು ಬಿಟ್ಟದ, ಯಾರಿಗೆ ತಂಜನದು ಗೊತ್ತಿಲ್ಲ, ತಾಯಿನದು ಗೊತ್ತಿಲ್ಲ, ಬಂದನದು ಗೊತ್ತಿಲ್ಲ, ಬಳಗನದು ಗೊತ್ತಿಲ್ಲ, ಒಂದ್ ಅಣ್ಣನದು ಗೊತ್ತಿಲ್ಲ, ತಂಗಿನದು ಗೊತ್ತಿಲ್ಲ, ಅಕ್ಕನದು ಗೊತ್ತಿಲ್ಲ, ತಾಯಿನದು ಗೊತ್ತಿಲ್ಲ, ಎಲ್ಲ ನಮ್ಮಲ್ಲಿ ನೀತಿ ರೀತಿಗಳು ಕೆಟ್ಟು ಹೋಗಿಬಿಟ್ಟಾವ, ಕಲಿಯುಗದಾಗ ಕೆಟ್ಟು ಹೋಗಿಬಿಟ್ಟಾವ. ಅದಕ್ಕಾಗಿ ನೋಡ್ರಿ ಈ ಮನಿ ಒಳಗ ಸಣ್ಣ ಮಕ್ಕಳು ಇರ್ಲಾಕಾಗಲಿ, ಮನಿ ಒಳಗ ಮಕ್ಕಳಿಗೆ ಸಾರಿವನ್ನು ಚೆನ್ನಾಗಿ ಕಲಿಸಬೇಕು. ಒಂದ್ ಅಣ್ಣ ಆಗಲಿ, ಒಂದ್ ತಮ್ಮ ಆಗಲಿ, ತಂಗಿ ಆಗಲಿ, ಕಾಕ ಆಗಲಿ, ಮುತ್ತೆ ಆಗಲಿ, ಬಾಬಾ ಆಗಲಿ, ಆ ಮನಿ ಒಳಗ ಸಂಸ್ಕಾರವನ್ನು ಹೆಂಗ ಮಾಡ್ತಿರಲಿ ನೀವು, ಮಕ್ಕಳು ಏನ್ ಮಾಡ್ತಾವಪ್ಪ ಅಂತಂದ್ರ ಮುಂದೆ ದೊಡ್ಡವರಾದ್ರೂ ಸಹಿತ ಅದ ಏನ್ ಉಳಿತೈತಿ, ಅವ್ರ ತಕ್ಕ ಸಂಸ್ಕಾರ ಉಳಿತದ. ಅದಕ್ಕಾಗಿ ಇಲ್ಲಿ ಹೆಂಗೈತಂದ್ರ ತಮ್ಮ, ಯಾವ ನಮ್ಮ ಏನ್ ಮಾಡಿದ್ರಪ್ಪ ಅಂತಂದ್ರ ನೋಡು, ಯಾವ ನಮ್ಮ ಸೊಲ್ಲಾಪುರ ಸಿದ್ದರಾಮ ಅವರು, ಸೊಲ್ಲಾಪುರ ಸಿದ್ದರಾಮ ಕೇವಲ ಬರೀ 6 ವರ್ಷದ ಬಾಲಕ್ಕಿದ್ದ, ಸೊಲ್ಲಾಪುರ
ಸಿದ್ದರಾಮ ಕೇವಲ 6 ವರ್ಷದ ಬಾಲಕ್ಕಿದ್ದ. ಯಾರಪ್ಪ ಅಂತಂದ್ರ ತಂದೆ ಶುಕ್ಲಾದೇವಿ. ಮುಂದೆ ಏನಾಯ್ತಪ್ಪ ಅಂತಂದ್ರ ತಮ್ಮ 8 ವರ್ಷ ಅವರು ಸಹಿತ ಇವರು ಮನಿ ಒಳಗ ಮಕ್ಕಳು ಇದ್ದಿದ್ದಿಲ್ಲ. ಮನಿ ಒಳಗ ಮಕ್ಕಳು ಇದ್ದಿದ್ದಿಲ್ಲ. 70-80 ವರ್ಷ ಇವರು ಮಕ್ಕಳು ಇದ್ದಿದ್ದಿಲ್ಲ. ಇವರು ನೇಮ್ ಏನಿತ್ತಪ್ಪ ಅಂದ್ರೆ ಗಂಡ ಹೇಳ್ತಿದ್ರು. ಇವರು ದಿನಪತ್ರಿ ಏನ್ ಮಾಡ್ತಿದ್ರು, ಯಾರೋ ಒಬ್ಬರು ಜಂಗಮನ ಬರಲಿ, ಯಾರೋ ಒಬ್ಬರು ಯೋಗಿಗಳನ್ನ ಬರಲಿ, ಯಾರೋ ಒಬ್ಬ ಸಾಧುರು ಬಂದ್ರ ಸಹಿತ ದಿನಪತ್ರಿ ಮನಿ ಒಳಗ ಏನ್ ಮಾಡ್ತಿದ್ರು, ಅವರ ಕಾರ್ಯಗಳನ್ನ ತೊಳೆದಕ್ಕೆ ಏನ್ ಮಾಡ್ತಿದ್ರು, ತನ್ನಲ್ಲಿರ್ತಕ್ಕಂಥ ಅನ್ನ ಪ್ರಸಾದ ಊಟವನ್ನ ಮಾಡುತ್ತಿದ್ರು. ಅವಾಗ ಊಟವನ್ನ ಮಾಡುತ್ತಿದ್ರು. ಮಾಡಿಸುವ ಸಂದರ್ಭದಾಗ ಪರಮಾತ್ಮ ನೋಡಿದ, ಇವರು ಭಕ್ತಿವನ್ನು ನೋಡಿದ. ಅಲ್ಲ, ಮನಿ ಒಳಗ ಚೈತನ್ಯ ಇಲ್ಲ, ದುಡಿಬೇಕು ಅಂದ್ರೆ ತಾಕತ್ತಿಲ್ಲ. ಭಗವಂತ ಎಂತ ಇದು ಕೊಟ್ಟಾನ, ಎಂತ ಜ್ಞಾನ ಮಾಡ್ತಾರ, ಭಗವಂತನ ಮೇಲೆ ಎಂತ ಇರೋದಾರ, ಇವರಲ್ಲಿರ್ತಕ್ಕಂಥ ಭಕ್ತಿಗಳು ಎಂತ ದೊಡ್ಡದೈತೆ. ಸಾಕ್ಷಾತ್ ಪರಮಾತ್ಮ ವಿಚಾರ ಮಾಡಿದ, ಪರಮಾತ್ಮ ವಿಚಾರ ಮಾಡಿ ಧರಿಗಳದ ಬಂದ. ಇವರು ಭಕ್ತಿವನ್ನ ನೋಡಿಕೆ ಏನ್ ಮಾಡಿದ, ಅವಾಗ ಈ ಶುಕ್ಲಾದೇವಿ 70 ವರ್ಷದಕ್ಕಿದ್ರು, ಅವಾಗ ಯಾರಪ್ಪ ಮುದ್ದುಕೊಂಡ 80 ವರ್ಷದ ಇದ್ದ. ಅವಾಗ ಏನ್ ಮಾಡಿದ, ನನ್ನ ಪರಮಾತ್ಮ ಬಂದಕ್ಕೆ ಶುಕ್ಲಾದೇವಿ ಬರೀ ಕೇವಲ ಬರೀ 30 ವರ್ಷ ಮಾಡಿ ಕೂತ್ಬಿಟ್ಟ. 30 ವರ್ಷ ಮಾಡಿಕೆ ತಮ್ಮ, ಅವಾಗ ಏನ್ ಮಾಡಿದ, ಆಶೀರ್ವಾದ ಮಾಡಿದ ತಲೆ ಮೇಲೆ ಅವ ನನ್ನ ಸಾಕ್ಷಾತ್ ಸ್ವಯಂ ಜ್ಯೋತಿ ಪರಮಾತ್ಮ. ಗಂಡ ಮಗನ ಹಡಿಕೆ ಹೋಗಿ ನಮ್ಮ ಅಪ್ಪ ಆಶೀರ್ವಾದ ಮಾಡಿಬಿಟ್ಟ. ಮತ್ತೆ ಹೋಗಿ ಏನಾಗಿ ಬಿಡುತ್ತೆ, ತಮ್ಮ ಶುಕ್ಲಾದೇವಿ ಗರ್ಭಧಾರಣ. ಅವಾಗ ಮತ್ತೆ ಹೋಗಿ ಕೇಳಿದ, ಗಂಡ ಸಮಗ ಹುಟ್ಟಿ ಬಂದ, ಯಾವ ನನ್ನ ಸಿದ್ದರಾಮ ಹುಟ್ಟಿ ಬಂದ. ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ. ಎಲ್ಲಿ ಬೇಕಾದ್ರೆ ಸೊಲ್ಲಾಪುರ ಸಿದ್ದರಾಮನ ಕೀರ್ತಿ ಜಗತ್ತದಾಗ ಅಜರಾಮರವಾಗಿ ಉಳಿತು, ಅಜರಾಮರವಾಗಿ ಉಳಿತು. ಅವಾಗ ಸಿದ್ದರಾಮ ಹುಟ್ಟಿ ಬಂದ, ತಮ್ಮ ಹುಟ್ಟಿ ಬಂದಾಗ ಏನ್ ಮಾಡ್ತಾರ, ಸಿದ್ದರಾಮದ ಹವ್ಯಾಸ ಹೆಂಗಿತ್ತಂದ್ರ, ಬರೇ ಭಜನೆಗಳನ್ನ ಕೇಳೋದಾಗ್ಲಿ, ಕೀರ್ತನೆಗಳನ್ನ ಕೇಳೋದಾಗ್ಲಿ, ಪುರಚನವನ್ನ ಕೇಳೋದಾಗ್ಲಿ, ಎಂತ ಸತ್ಯ ಸಂಗ್ರಹ ಹಿರಿಯರೊಳಗೆ ಹೋಗಿ ಕುಂದುತ್ತಿದ್ದ ನನ್ನ ಸಿದ್ದರಾಮ. ಹೋಗಿ ಕೂಡ್ತಿದ್ದ, ಕೂಡು ಹೊತ್ತಿನಾಗ ತಾಯಿಗೆ ಶುಕ್ಲಾದೇವಿಗೆ ಚಿಂತೆ ಬಿತ್ತು. ಅಲ್ಲ, ನನ್ನ ಮಗನವರೇ ದಿನಪ್ರತಿ ಹೋಗಿ ಕೇಳಿದ ಸಾಧುಗಳು ಕುದುರ್ದು, ಹೋಗಿ ಕೇಳಿದ ಯೋಗಿಗಳು ದುಡಿ ಕೂಡುದು, ಹಿಂಗಾದ್ರೆ ನನ್ನ ಮಗನ ಜೀವನ ಅಲಗಾಲ ಆಗ್ತದ ಅಂತ ಹೇಳಿ ಏನ್ ಮಾಡಿದ್ರು, ತನ್ನ ಮನಿ ಒಳಗ ತನ್ನ ಕರುಗಳಿದ್ದು ತಮ್ಮ ಆಕಳುಗಳಿದ್ದು. ಅವಾಗ ಏನ್ ಮಾಡಿದ್ರು, ತಾಯಿ ಇದ್ದಕ್ಕೆ ಈ ಆಕಳುಗಳನ್ನು ತಗೊಂಡಿಕ್ಕೆ ಹೊಡ್ಕೊಂಡಿಕ್ಕೆ ಏನ್ ಮಾಡಿದ್ರು, ಬುದ್ಧಿ ಕಟ್ಟಿಕೆ ಅಡವಿಗೆ ಕೊತ್ತ ಕಳಿಸಿಬಿಟ್ಟು. ಅಡವಿಗೆ ಕಳಿಸಿದ್ರು ಸಣ್ಣ ಬಾಲಕ ಸಿದ್ದರಾಮ ತಗೊಂಡಿಕ್ಕೆ ಬಾಲ ಆಕಳುಗಳನ್ನು ಅಡವಿಗೆ ತಗೊಂಡು ಬಾದ, ಅಡವಿಗೆ ತಗೊಂಡು ಹೋಗಿಕ್ಕೆ ಆಕಳುಗಳನ್ನ ನೇಸ್ತಾನ. ಅವಾಗ ಸಾಕ್ಷಾತ್ ಯಾರು ಬಂದ್ರಪ್ಪ ಅಂತಂದ್ರೆ ಧರಿಗಳಿಕ್ಕೆ ನನ್ನ ಮಲ್ಲಯ್ಯ ಬಂದ, ನನ್ನ ಮಲ್ಲಯ್ಯ ಬಂದ. ಹೋಗಿ ಅಡಿಗಾಗ ಊಟ ಮಾಡಾಗ ಮಲ್ಲಯ್ಯ ಸೇವೆ ಮಾಡ್ತಾನ. ಅವಾಗ ಏನ್ ಮಾಡ್ತಾನ ಇವ ಸಿದ್ದರಾಮ, ಯಾವತ್ತು ಸಹಿತ 6 ವರ್ಷದ ಹುಡುಕಿದ್ರೆ ಹೆಂಗಿತ್ತಪ್ಪ ಅಂತಂದ್ರೆ, ಪರಮಾತ್ಮನ ಜ್ಞಾನೋದಯ ಅವನ ಹತ್ತಿರ ಆಗಿತ್ತು. ಪರಮಾತ್ಮನ ಜ್ಞಾನೋದಯ ಆಗಿತ್ತು. ಅದಕ್ಕಾಗಿ ಯಾವತ್ತು ಏನ್ ಮಾಡ್ತಿದ್ರು, ಎರಡೆ ಈ ಮಲ್ಲಯ್ಯನ ಜ್ಞಾನವನ್ನ ಮಾಡ್ತಿದ್ದ, ಮಲ್ಲಯ್ಯನ ಜ್ಞಾನವನ್ನ ಮಾಡ್ತಿದ್ದ. ಅವಾಗ ಇವ್ ಹೋಗಿಕ್ಕೆ ದನಗಳನ್ನ ಕಾಯ್ತಿದ್ದ. ಅವಾಗ ಊಟ ಮಾಡೋ ಸಂದರ್ಭದಾಗ ಯಾರು ಬಂದ್ರಪ್ಪ ಅಂದ್ರೆ, ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕು, ಹೆಂಗ ನಾನು ನೋಡೋದು ಅಂತ ಹೇಳಿ ತಿಳ್ಕೊಂಡು, ಯಾವ ನನ್ನ ಮಲ್ಲಯ್ಯ ಬಂದ. ಮಲ್ಲಯ್ಯ ಜರಿಗಳದಕ್ಕೆ ಮಲ್ಲಯ್ಯ ಸಾಕ್ಷಾತ್ ಆಗಿ ಪ್ರಕಟ ಆಗಿ ಕೇಳಿದ ಎಲ್ಲ ಅನ್ನ ಮೊಸರ ಬುದ್ಧಿವನ್ನ ಮಲ್ಲಯ್ಯ ತಿಂದು ಬಿಟ್ಟ. ಮಲ್ಲಯ್ಯ ತಿಂದ, ತಿಂದು ಕೊಂಡು ಹೇಳ್ತಾನ ಮಲ್ಲಯ್ಯ, ಏ ಸಿದ್ದರಾಮ, ಏ ಬಾಲಕ, ನನಗಿನ್ನ ನಿನ್ನ ಅನ್ನ ಮೊಸರ ಬುದ್ಧಿ ಬೇಕಾಗ್ಯದ, ನನಗಿನ್ನ ಹೊಟ್ಟೆ ತುಂಬಿಲ್ಲ, ಹೋಗಿ ಕೇಳಿದ್ ತಗೊಂಡು ಬಾ ಅಂತ ಹೇಳಿದ. ಅವಾಗ ಏನ್ ಮಾಡಾಕತ್ತಿದ, ಏ ಉಳ್ಳಾಡಕತ್ತಿದ, ಅವಾಗ ಹೇಳ್ತಾನ, ಏಯಪ್ಪ ನೀ ಯಾಕೆ ವಿಚಾರ ಮಾಡ್ತೀವೋ ಮಲ್ಲಯ್ಯ, ನೀನ್ ನಿಂದ್ರು ಹೋಗಿ ಕೇಳಿದ ಕೆಲವೇ ಒತ್ತ ಹೋಗಿ ಒಂದು 10 ನಿಮಿಷ ತಗೊಂಡು ಬರ್ತಾನ. ಸಿದ್ದರಾಮ ಹೋಗಿಬಿಟ್ಟ ಮನೆಗೆ, ಮನೆಗೆ ಬಾದ, ಹೋಗಿಕ್ಕೆ ಅನ್ನ ಮೊಸರ ಬುತ್ತಿವನ್ನ ಹೋಗಿ ತಾಯಿ ಹೆಸರ ಶುಕ್ಲಾದೇವಿ ಹೆಸರು ಹಿಡಿ ತಗೊಂಡು ಬರ್ತಾನ. ಅಲ್ಲ, ನನಗಲ್ಲಿ ಸಾಕ್ಷಾತ್ ಮಲ್ಲಯ್ಯ ಬೇಕೇನಮ್ಮ, ನನಗೆ ಅನ್ನ ಮೊಸರ ಬುತ್ತಿ ಇನ್ನೂ ಒಂದ್ ಸ್ವಲ್ಪ ಕಟ್ಟಿಕೊಡ್ಬೇಕು, ನನ್ನ ತಾಯಿ ಅಲ್ಲೇ ಕೊಡ್ತಾನ, ಹೋಗಿ ಕೇಳಿ ಅವಾಗ ತಿಳಿಸ್ತಾನ ಅಂತ ಹೇಳಿದ. ಅವಾಗ ಏನಾಗ್ತದೆ, ಅವಾಗ ತಗೊಂಡಕ್ಕೆ ಬಾದ ಸಿದ್ದರಾಮ, ಅಲ್ಲಿ ಹೋಗಿ ನಿಂದ್ರಬಾರ್ದು, ನನ್ನ ಮಲ್ಲಯ್ಯ ಮಾಯಾಗಿ ಹೋಗಿ ಹೋಗ್ಬಿಟ್ಟಿದ್ರು, ಇಬ್ರು ಮಾಯಾಗಿ ಬಾದ ಬಾದ ಕೊಡ್ಲಿ ವಿಚಾರ ಮಾಡ್ತಾರ. ಅಲ್ಲ ಮಲ್ಲಯ್ಯ, ನಾವು ತಗೊಂಡು ಬುದ್ಧಿ ತಗೊಂಡು ಬಂದು ಮಲ್ಲಯ್ಯ ಅಂತ ನೀಚದಂತ ಹೇಳ್ಕೊಂಡು ಸಿದ್ದರಾಮ ಮನದೊಳಗತ್ತಾನ. ಏನಾಗ್ತಾನ, ಅವಾಗ ಸಿದ್ದರಾಮ ಏನ್ ಮಾಡಿದ, ಅಡವಿಗಳನ್ನ ತಿರುಗಾಕಟ್ಟಿದ, ಅಡವಿಯನ್ನು ತಿರುಗಾಕಟ್ಟಿದ. ಏ ಮಲ್ಲಯ್ಯ, ಏ ಮಲ್ಲಯ್ಯ, ಮಲ್ಲಯ್ಯ, ಮಲ್ಲಯ್ಯ ಅಂತ ಹೇಳ್ಕೊಂಡು ಎಲ್ಲಿ ಬೇಕಾದ್ರೆ ಗುಟ್ಟಿಗೆ ಮಾಡಿ ತಿರುಗಾಕಟ್ಟಿದ ಸಣ್ಣ ಬಾಡಕ ಸಿದ್ದರಾಮ. ಅವಾಗ ಕಂಡಿವನ್ನ ತಗೊಂಡು ಕೇಳಿದ್ರು, ತಮ್ಮ ಶ್ರೀಶೈಲಕ್ಕೆ ಹೊಂಟಿದ್ರು, ಶ್ರೀಶೈಲಕ್ಕೆ ಹೊಂಟಿದ್ರು, ಒಂದು 16 ಜನ ಕೂಡಿ ಕೇಳಿದ ಕಂಡಿವನ್ನ ತಗೊಂಡು ಹೋಗ್ತಿದ್ರು. ಮಲ್ಲಯ್ಯ ಹೋಗಿ ಕೇಳಿದ ಅವರಿಗೆ ಭೇಟಿ ಆಗ್ತಾನ. ಅವಾಗ ಭೇಟಿ ಆಗ್ತಾನೆ ಸಿದ್ದರಾಮ. ಅಲ್ಲ,
ಒಂದ ಮನುಷ್ಯ ಬೇಕಾಗಿತ್ತೆ ನಿಮ್ಗೆ ಅಂತ ಹೇಳಿ ಕೇಳ್ತಾನ. ಯಾರೋ ತನಕ ಇಲ್ಲ, ನೀವ್ ಎಲ್ಲಿ ಹತ್ತಿರ ಕೇಳಿದಾಗ ಹೇಳ್ತಾರ ಅವರು, ನಾವ್ ಎಲ್ಲಿ ಇಲ್ಲ, ಶ್ರೀಸರ ಮಲ್ಲಗಿ ಹೋಗಿಕ್ಕೆ ಅಂದ್ರೆ ದರ್ಶನ ತಗೊಳಿಕ್ಕೆ ಬರಬೇಕಾಗಿ ಮಲ್ಲಗಿ ಬೇಟೆಯಾಗಿ ಹೊರಟು ಅಂತ ಹೇಳಿಬಿಟ್ರು. ಹೌದೌದು, ಅವಾಗ ಇವ್ನು ಬಹಳ ಖುಷಿ ಆಯ್ತು. ನೀವು ಅಂದ ಏ ತಪ್ಪಿಡಿರಿ, ಅಲ್ಲ ನೀವ್ ಹತ್ತ ಮಾಡೋದಿರಿ, ಮಲ್ಲಗಿನ ಎಲ್ಲಿ ಹೋಗ್ತೀರಿ, ಮಲ್ಲಗಿನ ಇದೇ ಭೇಟಿಯಾಗಿ ಹೋಗ್ಯಾನ, ಮಲ್ಲಗಿ ಭೇಟಿಯಾಗಿ ಹೋಗ್ಯಾನ, ಹೆಂಗದ ಮೂಗ ಹೆಂಗದ, ಕೈ ಹೆಂಗದ, ಬಾಯಿ ಹೆಂಗದ, ಕಾಲ್ ಹೆಂಗದ, ಮನುಷ್ಯನ ಸ್ವರೂಪಿತ ನನ್ನ ಮಲ್ಲೈ ಸಾಕ್ಷಾತ್ ಭೇಟಿಯಾಗಿ ಹೋಗ್ಯಾನ, ನನ್ನ ಕೈ ಒಳಗಿಂದ ಊಟ ಮಾಡ್ಯಾನ, ನನ್ನ ಕೈ ಒಳಗಿಂದ ನೀರ್ ಕುಡಿದು ಹೋಗ್ಯಾನ, ಹೆಂಗ ಸ್ವರೂಪ ಐತಿ ಮಾನವ ಸ್ವರೂಪದಿಂದ ಮಲ್ಲೈ ನನಗೆ ಭೇಟಿಯಾಗಿ ಹೋಗ್ಯಾನ. ನಾವು ಸಿರ್ಸರ್ ಪಟ್ಟ ಮಲ್ಲಾಗ ಬಾತರವಾಗ ಅಂದಾಗ ಏನಂದ್ರು, ಏ ಸಿದ್ದರಾಮ ನೀ ಹಿಂಗ್ ಹುಡ್ಕಾದ್ರೆ ನನಗೆ ಮಲ್ಲೈ ಸಿಗಂಗಿಲ್ಲ ಅಂತ ಹೇಳಿದ್ರು. ಕರ್ಪಣಿಕೆ ಅಂತ ಕರ್ಕೊಂಡು ಬಾ, ಗುಂಟ ಜಮ ಮಾಡಿದಾಗ ತಿರುಪತ 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 ಕಾರಣ ತಿರುಗಿ ಬಿಸಿಲ ಮಳಿ ಅನ್ನದೆ ಫಾದರು ಬಾದ ಕೊಡ್ಲಿ ನಾವು ಹೋಗಿ ಕೇಳಿದ್ರು ತೋರಿಸ್ತಾರ ಹೇಳ್ತಾರ ಇಲ್ಲ ಮಲ್ಲಯ್ಯ ಅಲ್ಲಿ ಹೋಗಿ ಹೋಗಿ ಕೇಳಿದ ಇಳದ ಕೆಳಗ ಅಲ್ಲಿ ಕಮರಿ ಕೊಳದ ಇಳದ ಕೂಡ ಹೇಳ್ತಾರ ಇಲ್ಲೇ ಅದ ನೋಡಿ ನಿನ್ನ ಮಲ್ಲಯ್ಯ ಅಂತ ಹೇಳಿ ಅವಾಗ ತಗೊಂಡು ಕೂಡ ನೀವ ಅಂದ ಏ ಅಂತ ಹೇಳ್ತಾನ ಅಲ್ಲ ಈ ಮಲ್ಲಯ್ಯ ಅಲ್ಲ ಕಲ್ಲಿನ ಮೂರ್ತಿ ಮಲ್ಲಯ್ಯ ಅಲ್ಲ ಕಲ್ಲಿನ ಮಲ್ಲಯ್ಯ ಅಲ್ಲ ಕಲ್ಲಿನ ಮಲ್ಲಯ್ಯ ನೋಡಿಲ್ಲ ಈ ಕರಿ ಬಣ್ಣ ಇಲ್ಲ ಮಗ ಲಿಂಗದ ಲಿಂಗ ಕರಿ ಲಿಂಗದ ಈ ಮಲ್ಲಯ್ಯ ಅದು ಅಂತ ಹೇಳಿ ಅಂದ ಪ್ರತ್ಯಕ್ಷ ಕೂಡ ಮಾತಾಡ ಪ್ರತ್ಯಕ್ಷ ನೋಡಿ ಮಾತಾಡ್ಯಾನ ನಾನು ನೋಡಿ ಊಟ ಮಾಡ್ಯಾನ ನೀರು ಕುಡಿದಾನ ತಿಂದಾನ ಇವನ ಮಲ್ಲಯ್ಯ ಅಲ್ಲ ಅಂತ ಹೇಳ್ಕೊಂಡ್ ಹಠ ಹಿಡಿದು ಕೂತಾನ ಸಿದ್ದರಾಮ ಅವಾಗ ಏನಾಕದಪ್ಪ ಸಿದ್ದರಾಮ ಹಠ ಹಿಡಿದು ಕೂತ ಏನ ಮಲ್ಲಯ್ಯ ಕೊಡ್ತಾನ ಬಿಡಂಗಿಲ್ಲ ಅಂತ ಹೇಳ್ಕೊಂಡ ಮಲ್ಲಯ್ಯ ಧ್ಯಾನ ಬಂಡ ಮಾಡಕ್ ಇವರೆಲ್ಲ ಸಂಚಾರ ಬಿಟ್ಟು ಎಲ್ಲ ಸಂಚಾರ ಬಿಟ್ಟು ಕೇಳಿ ಏನ್ ಮಾಡಿದ ನನಗ ಮಲ್ಲಯ್ಯ ನಡಗ ಇತ್ತು ಎಲ್ಲ ಹಿಂಗ ಮಾಡಿದ್ರು ಸಹಿತ ಮಲ್ಲಯ್ಯ ಹಿಂಗ ಮಾಡ್ಯಾನ ಅಂದ್ರೆ ಇನ್ನ ಇದ್ದೇನ ಪ್ರಯೋಜನ ಐತಿ ಹೋಗಿ ಕಮ್ಮಿಯು ಕಳ್ಳವನ್ನು ಹಾರಿ ತೆಗಿಯಕ್ ಹೋಗ್ತಿದ್ದ ಸಾಕ್ಷಾತ್ ನನ್ನ ಪರಮಾತ್ಮನ ಸ್ವರೂಪ ಮಲ್ಲಯ್ಯ ಬಂದ ನನ್ನ ಸಿದ್ದರಾಮನ ಕೈ ಹೇಳಿದ ಸಿದ್ದರಾಮ ಅಲ್ಲಿ ಅಪ್ಪಿಗು ಅಂತ ಹೌದೌದೌದು ತಂಗಿ ಯಾಕಂದ್ರ ಪರಮಾತ್ಮ ಅನ್ನು ಹಂತ ದೊಡ್ಡವ ಬಾಳದಲ್ಲ ಜಗತ್ತಿನೊಳಗೆ ಸೃಷ್ಟಿಕರ್ತ ಬಹಳ ದೊಡ್ಡವರಿಗೆ ಪರಮಾತ್ಮ ಹೇಳ್ತಾರ ಪ್ರಾಣರಾಶಿ ಬಿಟ್ಟವಾಗ ಪರಮಾತ್ಮ ಸಿಗತಾನ ಕರೆ ಅದಕ್ಕಾಗಿ ತಂಗಿ ಈ ಪ್ರಾಣರಾಶಿ ಮಾತ್ರ ಇರಬಾರದು ಹೌದೌದೌದು ಪ್ರಾಣರಾಶಿ ಮತ್ತ ಆಶಯವನ್ನು ಯಾವ ಮಾಡಿಕೆಯಿಂದ ಭೂಮಿ ಕರಿಮ್ಯಾಗ ಬದುಕತಾನಲ್ಲ ಅವಾಗ ಪರಮಾತ್ಮ ಏಸ್ ಕರ್ಕು ಬಿಟ್ಟಂಗೆ ನಾವು ಪ್ರತ್ಯಕ್ಷ ಆಗಂಗಿಲ್ಲ ಪ್ರಾಣದ ಆಶಯವನ್ನ ಬಿಟ್ಟು ಆ ಭಗವಂತನ ಧಾಮ ಒಳಗ ಪರಮಾತ್ಮನ ಜ್ಞಾನ ಒಳಗ ಮಾತ್ರವಾಗಿ ಕೂತ್ರ ಸಾಕ್ಷಾತ್ವನ್ನು ಪರಮಾತ್ಮ ಬೇಡಿದ ಬೇಕಾದ ಪಟ್ಟು ಹೋಗ್ತಾನ ಬೇಡಿದ ಬೇಕಾದ ಪಟ್ಟು ಹೋಗ್ತಾನೆ ಅವಾಗ ಏನಂತಾನಪ್ಪ ಮಾತ್ರ ಅವಾಗ ಏನಾಯ್ತ ತಮ್ಮ ಬಾಲಿಕೆಯಿಂದ ಮಲ್ಲಯ್ಯ ಕೈಯಾಗಿ ಹಿಡಿತಾನ ಹಿಡಿದ ಕೂಡಲೇ ತಮ್ಮ ಈಗಾದ್ರೂ ನೋಡಿ ಕಮರಿಕೊಳ್ಳದ ಹೊಕ್ಕಿ ಅಂದ್ರೆ ಎಲ್ಲಿಪ್ಪ ಅಂತಂದ್ರೆ ಎಲ್ಲಿ ಬೇಕಂದ್ರೆ ನಮ್ಮ ಮಲ್ಲಯ್ಯ ನಿಜವಾಗಿ ಬಿಟ್ಟಾರ ಅದಕ್ಕಾಗಿ ತಂಗಿ ನಮ್ಮ ಅಪ್ಪುಗಳು ಹೆಂಗೆ ವ್ಯವಹಾರಗಳನ್ನ ಮಾಡ್ಯಾರ ಎಂಟು ದಿನ ಬುದ್ಧಿ ಕಟ್ಟಿದಷ್ಟು ಹಳಸಿದ್ದ ಅಲ್ಲ ಹೌದ್ರಿ ಮಲ್ಲಯ್ಯ ಹೇಳ್ತಾನ ಹೌದು ಈ ಪ್ರಸಾದ ಊಟ ಮಾಡಿ ಹೇಳ್ತಾನೆ ಕರೆ ಅವಾಗ ಹಳಸಿದ ಸತ್ಯ ಮಲ್ಲಯ್ಯ ಪ್ರಸಾದ ಮಾಡ್ಕೊಂಡು ಉಂಡಾಣ ತಂಗಿ ನನಗೆ ಹೇಳ್ತಾರ ನೀ ಯಾರಪ್ಪ ಅಂದ್ರೆ ನೀರಾವತಿ ಪದ ಹೇಳ್ತಾರ ಹೇಳ್ತಾರ ತಂಗಿ ನಿಮ್ ನೀರಾವತಿ ಸದ್ಗತಿ ಹೊಂದ್ಬೇಕಾದ್ರೆ ಮುಕ್ತಿ ಹೊಂದ್ಬೇಕಾದ್ರೆ ಯಾರು ಹೇಳಿದ್ರು ನಮ್ ಪರಮಾತ್ಮನೇ ಮುಕ್ತಿ ಹೊಂದ್ಯಾಳ ನನ್ನ ಪರಮಾತ್ಮನಿಂದ ಬಂದಕ್ಕಿಂತ ನಿಮ್ಮ ನೀರಾವತಿ ಮುಕ್ತಿ ಹೊಂದ್ಯಾಳ ನಿನ್ನ ಕಡ್ಲಿ ಮಟ್ಟಿ ಕಾಶಿಬಾಯಿ ಅವರು ಸಹಿತ ಮುಕ್ತಿ ಹೊಂದ್ಬೇಕಾದ್ರೆ ನಮ್ಮ ಅಪ್ಪನಿಂದ ಮುಕ್ತಿ ಹೊಂದ್ಯಾಳ ಯಾವಕ್ಕೆ ನಿಮ್ಮ ಕೊಳರು ಕೊಡಗುಸು ಹೋಗಿಕ್ಕಿಂತ ಮುಕ್ತಿ ಹೊಂದ್ಬೇಕಾದ್ರೆ ಯಾವಕ್ಕೆ ನಮ್ಮ ಅಪ್ಪನಿಂದ ಮುಕ್ತಿ ಹೊಂದ್ಯಾಳ ಎಷ್ಟೋ ಮಂದಿ ಜಗತ್ತದೊಳಗೆ ತಂಗಿ ಮುಕ್ತಿ ಹೊಂದ್ಬೇಕಾದ್ರೆ ಗಾಂಧಿ ಇಲ್ಲಾರದ ದೇವರು ಇಲ್ಲಾರದ ಗುರು ಇಲ್ಲಾರದ ಪರಮಾತ್ಮ ಇಲ್ಲಾರದ ಯಾರ್ಯಾರಿಗೆ ಸದ್ಗತಿ ಇಲ್ಲ ತಂಗಿ ಮತ್ತೆ ನೀ ನನಗೆ ಎಲ್ಲರ ಮುಕ್ತಿ ಮಾಡಿದೆ ಅಂದ್ರೆ ತಂಗಿ ಹೇಳು ನನಗೆ ಮುಂದಿನ ಸರ್ ನೀವೇ ಮುಕ್ತಿ ಆಗ್ಬೇಕ ಯಾಕಂದ್ರೆ ನೋಡು ತಂಗಿ ಗುರು ಅಂದ್ರೆ ದೊಡ್ಡ ಮದನ ದೇವರು ಅಂದ್ರೆ ದೊಡ್ಡ ಮದನ ಪರಮಾತ್ಮ ಅಂದ್ರೆ ದೊಡ್ಡ ಮದನ ಅದಕ್ಕಾಗಿ ತಮ್ಮ ಇನ್ನ ಮೌಲಾನೀಶ್ವರ ಕತಿಭಾಗ ಅಲ್ಲೇ ಉಳಿದದ ಇನ್ನ ಮುಂದೆ ಏನೇನಾಗೈತೆ ಅನ್ನೋ ಹಂತದ ಪತ್ರ ರೂಪದ ಹೇಳ